ಕೈರುಚಿಯಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು ಬಂದಿದ್ದಾರೆ. ಇವರು ನಮ್ಮ ಕಾರ್ಯಕ್ರಮ ನೋಡಿ ತುಂಬ ಇಷ್ಟಪಟ್ಟು ನಮಗೆ ಭಾಗವಹಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ತುಂಬ ಕೇಳ್ಕೊಂಡಿದ್ದಾರೆ. ವಯಸ್ಸಿನಲ್ಲಿ ಹಿರಿಯರು, ಆದರೂ ಅವರ ಜೀವನೋತ್ಸಾಹ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ಆ ಪತ್ರಗಳನ್ನು ಓದಿದಾಗ ಇವರು ನಿಜವಾಗ್ಲೂ ಇಲ್ಲಿ ಬರಬೇಕು, ನಮಗೊಂದು ಅಡುಗೆ ಹೇಳ್ಕೊಡ್ಬೇಕು, ಒಂದು ಟ್ರೆಡಿಷ್ನಲ್ ಅಡುಗೆ ಹೇಳ್ಕೊಡ್ಬೇಕು ಅಂತ ಭಾಳ ಆಸೆಯಿಂದ ಕರೆಸಿದ್ದೀನಿ. ಅವರು ಪ್ರೀತಿಯಿಂದ ಬಂದಿದ್ದಾರೆ, ಅವ್ರು ಏನು ಹೇಳ್ಕೊಡ್ತಾರೆ ಅವ್ರನ್ನೇ ಕೇಳ್ಬೋಣ. ತಡ ಮಾಡೋದು ಬೇಡ, ಕರಿತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ತ್ರಿವೇಣಿ ತಂತ್ರಿ. ನಮಸ್ಕಾರ ಅಮ್ಮ. ಬನ್ನಿ ಬನ್ನಿ, ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಬನ್ನಿ, ಪರವಾಗಿಲ್ಲ ಪರವಾಗಿಲ್ಲ, ಬನ್ನಿ 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 ಬನ್ನಿ. ಚೆನ್ನಾಗಿದ್ದೀರಾ? ಇವತ್ತು ಕೊತ್ತಂಬರಿ ಸೊಪ್ಪು ಚಟ್ನಿ, ನೀವು ಮಾರ್ಕೆಟ್ನಲ್ಲಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಕೊಡಿ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ನಮ್ಗೆ ಬೇಕಾಗಿರೋದು 10 ರೂಪಾಯಿ ಕೊತ್ತಂಬರಿ ಸೊಪ್ಪು, ಅವರು ಒಂದು ಕಟ್ಟು ಫುಲ್ ಕೊಟ್ಬಿಡ್ತಾರೆ, ತಗೊಳ್ಳಿ ಅಮ್ಮ ಮನೆಗೆ ತಗೊಂಡೋಗಿ ಅಂತ. ನಾವೇನ್ ಮಾಡ್ತೇವೆ, ನಾವು ದೊಡ್ಡದು ಒಂದು ಕಟ್ಟಿನಲ್ಲಿ, ಅದಕ್ಕೆ ಇದೊಂದು ಚಟ್ನಿ ಮಾಡುವಂತ. ಈ ಚಟ್ನಿನೂ ನಮ್ಮ ಅಕ್ಕ ಹೇಳಿಕೊಟ್ಟಿದ್ದು, ಅದಕ್ಕೋಸ್ಕರ ವೇಸ್ಟ್ ಮಾಡಬಾರ್ದು ಕೊತ್ತಂಬರಿ ಸೊಪ್ಪನ್ನು, ಅದಕ್ಕೆ ಇದನ್ನು ಚಟ್ನಿ ಮಾಡಿ ತೋರಿಸುವಂತ ನಿಮ್ಗೆ. ಅದು ಯಾಕೆಂದ್ರೆ ಖಾರದ್ದು. ಹಾ, ಈಗ ಇದನ್ನ ನಿಮ್ಮಿಂದ ನಾನು ಕಲಿಬೇಕು, ಗುರುಗಳಾಗಿ ನೀನು ನಂಗೆ ಹೇಳ್ಕೊಡ್ಬೇಕು. ಈ ಕಡೆ ಬನ್ನಿ ನೀವು, ಈ ಕಡೆ ನಾನು ಕುಟ್ಟೋದು ರುಬ್ಬೋದು ಎಲ್ಲ ನಾ ಮಾಡ್ತೀನಿ, ಮಿಕ್ಕಿದ್ದೆಲ್ಲ ನೀವು ಮಾಡಬೇಕು. ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡುವ ವಿಧಾನ: ಪಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿದು ಕೆಂಪಗಾದಾಗ ಅದರ ಜೊತೆ ಹುಣಸೆ ಹಣ್ಣು ಮತ್ತು ಇಂಗು ಸೇರಿಸಿ ಚೆನ್ನಾಗಿ ಬಾಡಿಸಿ ಒಂದು ತಟ್ಟೆಗೆ ವರ್ಗಾಯಿಸಿ ಈಗ ಪಾನಿಗೆ ಕೊಬ್ಬರಿ ತುರಿ ಹಾಕಿ ಹುರಿಯಿರಿ. ಮಿಕ್ಸಿ ಜಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದಿದ್ದ ಮಿಶ್ರಣ, ಹೆಚ್ಚು ಹಸಿ ಮೆಣಸಿನಕಾಯಿ, ಹೆಚ್ಚು ಕೊತ್ತಂಬರಿ ಸೊಪ್ಪು, ಹುರಿದ ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಕೊತ್ತಂಬರಿ ಸೊಪ್ಪಿನ ಚಟ್ನಿ ರೆಡಿ. ನಾನಾಗಲೇ ಒಂಚೂರು ಬಾಯಿಗೆ ಹಾಕೊಂಡಲ್ಲ, ಫಸ್ಟು ಬಂದಿದ್ದು ನಾಲಿಗೆಗೆ ಖಾರ, ಪರ್ಫೆಕ್ಟಾಗಿತ್ತು ಖಾರ. ಆ ಖಾರ ಹೆಂಗಿತ್ತು ಅಂದರೆ ಒಂದ್ಸಲಿ ಚಳ್ಳಂತ ನೆತ್ತಿಗೆ ಹೊಡೀತು ಖಾರ, ಆ ಏನು ಚೆನ್ನಾಗಿದೆ ಅನ್ನಿಸ್ತು. ಅದಾದ ಮೇಲೆ ಹುಳಿ ಬಂತು. ಈಗ ಕರೆಕ್ಟಾಗಿ ಟೇಸ್ಟ್ ಹೇಳ್ತೀನಿ. ಖಾರ, ಆ ಕೊತ್ತಂಬರಿ ಸೊಪ್ಪಿನ ಪರಿಮಳ, ಎಲ್ಲ ಅಗದ ಮೇಲೆ ಎಲ್ಲೋ ಒಂಚೂರು ಆ ಹಿಂಗಿನ ಫ್ಲೇವರು, ಆ ಕಡಲೆಬೇಳೆ ಕುಟುಂಬ ಕುಟುಂಬ ಅಂತ ಸಿಗುತ್ತಲ್ಲ ಅದರ ಕಡಲೆಬೇಳೆ ಆ ಫ್ಲೇವರು, ಒಟ್ಟಾರೆ ಹೇಳಬೇಕು ಅಂದರೆ ಅದ್ಭುತವಾಗಿದೆ. ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಲಿಸ್ಬಿಟ್ಟು ಮೊದಲನ್ನು ತಿಂದರೆ ಫುಲ್ ಬ್ಯಾಟಿಂಗ್ ಆವತ್ತು, ಅದ್ಭುತವಾಗಿದೆ, ಸೂಪರ್.